ಹಲೋ ಫ್ರೆಂಡ್ಸ್, ಸುಮಧುರ ಕಿಚನ್ಗೆ ಸ್ವಾಗತ. ನಾನು ಈ ದಿನ ಮೆಂತ್ಯೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು, ಸಣ್ಣದಾಗಿ ಹಚ್ಚಿಟ್ಕೊಂಡಿರೋಂಥ ಮೆಂತ್ಯೆ ಸೊಪ್ಪು, ಇದನ್ನು ನೀಟಾಗಿ ತೊಳೆದು ಒಂದು ಸ್ವಲ್ಪ ಹೊತ್ತು ನೀರು ನೀರು ಹೀರಿಸ್ಕೊಳ್ಳೋದಕ್ಕೆ ಒಂದು ಬಟ್ಟೆ ಮೇಲೆ ಹಾಕಿದ್ದೆ, ಅದೆಲ್ಲ ನೀರೆಲ್ಲ ಬಿಟ್ಟಿದೆ. ಆ ನಂತರ ಹಚ್ಕೊಂಡಿದ್ದೀನಿ. ಇಲ್ಲ, ಫ್ರೆಶ್ ಆಗಾದರೂ ನೀರಿದ್ರೂ ತೊಂದರೆ ಇಲ್ಲ, ಹಾಗೆ ಹಚ್ಕೋಬೋದು. ಎರಡು ಕಟ್ ತೊಗೊಂಡಿದ್ದೀನಿ ನಾನಿದು, ಮತ್ತು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು, ಅದನ್ನು ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಮತ್ತು ಕರಿಬೇವು, ಮತ್ತು ಈ ಗೋರಿಕಾಯಿ ಪಲ್ಯದ ಪುಡಿ. ಮೊನ್ನೆ ನನ್ನ ಹಿಂದಿನ ರೆಸಿಪಿನಲ್ಲಿ ಈ ಪೌಡ್ರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ, ನೀವು ಅದನ್ನು ಸರ್ಚ್ ಮಾಡಿ ನೋಡ್ಬೋದು. ಮತ್ತು ಅದನ್ನು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದರಲ್ಲಿ. ಮತ್ತು ಕಡಲೆಬೇಳೆ ಒಂದು ಅರ್ಧ ಸ್ಪೂನು, ಉದ್ದಿನ ಬೇಳೆ ಅರ್ಧ ಸ್ಪೂನು, ಮತ್ತು ಸಾಸಿವೆ ಒಂದು ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹಚ್ಚಿರೋದು. ಇದು ಕೊತ್ತಂಬರಿ ಸೊಪ್ಪು ಬೇಕಾದರೆ ನೀವು ಆಪ್ಷನಲ್ ಇದು ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಗ್ಗರಣೆಗೆ ಎಣ್ಣೆ. ಈಗ ಈ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಸಾಸಿವೆ ಹಾಕ್ಕೋಬೇಕು, ನಂತರ ಕಡಲೆಬೇಳೆ, ನಂತರ ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು, ಈ ಸಾಸಿವೆ ಸಿಡಿತಾ ಇದೆ. ಈ ಪಲ್ಯಕ್ಕೆ ನಾನೇನು ತುಂಬ ಎಣ್ಣೆ ಬಳಸಿಲ್ಲ, ಒಂದು ಎರಡೂವರೆ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ, ಅಷ್ಟೇ ಸಾಕಾಗುತ್ತೆ, ತುಂಬ ಏನು ಬೇಕಾಗಲ್ಲ. ಇದಕ್ಕೆ ನೀರು ಬಳಸೋದಿಲ್ಲ, ಮತ್ತು ಎಣ್ಣೆಲ್ಲೇ ಫ್ರೈ ಮಾಡೋದು. ಅಂದರೆ ನಾನು ಕಡಿಮೆ ಕ್ವಾಂಟಿಟಿ ತೊಗೊಂಡಿದ್ದೀನಿ ಸೊಪ್ಪು, ಅದಕ್ಕೆ ಇಷ್ಟು ಸಾಕಾಗುತ್ತೆ. ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಒಂದು ಅರ್ಧ ನಿಮಿಷ ಫ್ರೈ ಆಗಲಿ ಸಾಕು. ನೋಡಿ, ಈಗ ಗೋಲ್ಡನ್ ಬ್ರೌನ್ ಬಂದಿದೆ, ಇಷ್ಟಾದರೆ ಸಾಕು. ಈಗ ಈರುಳ್ಳಿ ಹಾಕ್ಕೊಳ್ಳಿ, ಕರಿಬೇವು ಒಂದು 4 ರಿಂದ 5 ತೊಗೊಂಡಿದ್ದೀನಿ. ಇದಕ್ಕೆ ಕರಿಬೇವು ಏನು ಸೊಪ್ಪಾಗಿರೋದ್ರಿಂದ ಆ ಕರಿಬೇವು ಹಾಕಿಲ್ಲ ಅಂತಂದ್ರೂ ಪರವಾಗಿಲ್ಲ, ಅದ್ರ ಫ್ಲೇವರ್ ಕೊಡಲಿ ಅನ್ನೋದಕ್ಕೋಸ್ಕರ 4 ರಿಂದ 5 ಕರಿಬೇವು ಹಾಕ್ಕೊಂಡಿದ್ದೀನಿ. ಇದು ಮೀಡಿಯಮ್ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಫ್ರೈ ಆಗಬೇಕು, ಫ್ರೈ ಮಾಡ್ಕೊಳ್ಳಿ. ನೋಡಿ, ಈಗ ಒಂದು 2 ನಿಮಿಷ ಫ್ರೈ ಆಗಿದೆ. ಈಗ ಮೆಂತ್ಯೆ ಸೊಪ್ಪು ಹಾಕ್ಕೊಳ್ಳೋಣ. ಇದು ಈಗ ಜಾಸ್ತಿ ಅನ್ನಿಸ್ತಿದೆ, ಅದು ಬೆಂದ ತಕ್ಷಣ ಸ್ವಲ್ಪನೇ ಆಗೋದು ಇದು ಪಲ್ಯ. ಇದು ಒಂದು ಸ್ವಲ್ಪ ಒಂದು 2 ಮಿನಿಟ್ಸ್ ಬಿಟ್ಬಿಟ್ರೆ ಫುಲ್ಲು ಮೆತ್ತಗಾಗ್ಬಿಡುತ್ತೆ. ನೋಡಿ, ಮೆಂತ್ಯೆ ಸೊಪ್ಪು ಹಾಕಿದ್ದೀನಿ, ಇದು ಸ್ವಲ್ಪ ಫ್ರೈ ಆಗ್ತಾ ಇದೆ. ಎಷ್ಟು ಬೇಗ ಒಂದು ನಿಮಿಷಕ್ಕೆಲ್ಲ ಇದು ಮೆತ್ತಗಾಗೋಯ್ತು, ಅದೇ ಇದು ಬೇಯೋದಕ್ಕೆ ಇನ್ನೊಂದು 5 ಮಿನಿಟ್ಸ್ ಬೇಕಾಗುತ್ತೆ. ಈ ಮೆಂತ್ಯೆ ಸೊಪ್ಪನ್ನ ಕಹಿ ಕಹಿ ಅಂತ ಯಾರು ಮಾಡೋದೇ ಇಲ್ಲ, ಸಾಂಬಾರಾಗಲಿ ಪಲ್ಯ ಆಗಲಿ ಯಾವುದು ಮಾಡೋದೇ ಇಲ್ಲ, ಇದನ್ನ ಯೂಸ್ ಮಾಡೋದೇ ಬಿಟ್ಬಿಟ್ಟಿರ್ತಾರೆ. ಅದೇ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಒಳ್ಳೇದು, ದೇಹಕ್ಕೆ ತಂಪು ಕೂಡ ಇದು, ಮತ್ತು ಶುಗರ್ ಪೇಷೆಂಟ್ಗೆ ತುಂಬಾನೇ ಒಳ್ಳೇದು ಈ ಸೊಪ್ಪು, ಮತ್ತು ಡೈಜೆಷನ್ಗೆ ಒಳ್ಳೆ ಕೆಲಸ ಮಾಡುತ್ತೆ ಈ ಸೊಪ್ಪು. ಈ ಪಲ್ಯ ಸ್ವಲ್ಪನೂ ಕಹಿ ಬರಲ್ಲ, ಇದನ್ನ ಈ ಪಲ್ಯನ ಮಕ್ಕಳಿಂದ ಹಿಡಿದು ದೊಡ್ಡವರು ಸಹ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಒಂದ್ಸರಿ ಮಾಡಿದ್ರೆ ಮತ್ತೆ ಪದೇ ಪದೇ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ನಮ್ಮನೇಲಿ ಮಕ್ಕಳು ತುಂಬಾನೇ ಫೇವ್ರೆಟ್ ಈ ಪಲ್ಯ, ಅದಕ್ಕೆ ಯಾವಾಗ್ಲೂ ಕೇಳ್ತಿರ್ತಾರೆ ಮಾಡು ಮಾಡು ಅಂತ. ನಾನು ಅದಕ್ಕೆ ಈ ರೀತಿ ಮಾಡ್ತಾ ಇರ್ತೀನಿ, ಮತ್ತೆ ಈ ಪೌಡರ್ ಯೂಸ್ ಮಾಡಿ ಮಾಡೋದ್ರಿಂದ ಇನ್ನೂ ರುಚಿ ಹೆಚ್ಚಾಗುತ್ತೆ. ಈಗ ನೋಡಿ, ಇದಕ್ಕೆ ಒಂದು 1/4 ಟೀಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ, ಇದಕ್ಕೆ ಉಪ್ಪು ಜಾಸ್ತಿ ಬೇಕಾಗಿಲ್ಲ. ಇಷ್ಟು ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಮುಚ್ಚಿಟ್ಬಿಡ್ಬೇಕು, ನಂತರ ಆಮೇಲೆ ಫ್ರೈ ಮಾಡಿ ಪೌಡ್ರ್ ಹಾಕ್ಕೋಬೇಕು. ಈಗ ನೋಡಿ, ಇದು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ದೀನಿ. ಈಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಸ್ಟವ್, ಫುಲ್ಲು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕಿದ್ದು, ಇಲ್ಲಾಂದರೆ ತಳ ಹತ್ಬಿಡುತ್ತೆ. ಈಗ ಮುಚ್ಚಿಡ್ತಾ ಇದ್ದೀನಿ, ಒಂದು 2 ಮಿನಿಟ್ಸ್ ಫ್ರೈ ಆಗಲಿ. ನೋಡಿ, ಈಗ ಪಲ್ಯ ಬಂದಿದೆ. ನಾನು ಮಧ್ಯದಲ್ಲಿ ಆಗಾಗ 2-3 ಸರಿ ಕೈ ಆಡಿಸಿ ಫ್ರೈ ಮಾಡಿದ್ದೀನಿ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ, ಫ್ರೈ ಮಾಡ್ಕೋತಾ ಇರಬೇಕು. ಈಗ ಇದಾಗಿದೆ, ಇನ್ನೊಂದು 2-3 ಮಿನಿಟ್ಸ್ ಫ್ರೈ ಆದರೆ ಸಾಕಾಗುತ್ತೆ. ನೋಡಿ, ಈಗ 2 ಮಿನಿಟ್ಸ್ ಆಗಿದೆ, ಈ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ.
ಈಗ ಗೋರಿಕಾಯಿ ಪಲ್ಯದ ಪೌಡರ್ ನೋಡಿ, ಮೊದಲೇ ನಾನು ನೋಡ್ಸಿದ್ದೀನಿ ಹಿಂದಿನ ವಿಡಿಯೋಗಳಲ್ಲಿ, ಅದೇ ಪೌಡರ್ನ ಬಳಸಿ ಮಾಡ್ತಾ ಇದ್ದೀನಿ. ಮತ್ತು ಇದೇ ಪೌಡರ್ನ ಬಳಸಿ ಗೋರಿಕಾಯಿ ಪಲ್ಯನ ಸಹ ಮಾಡ್ಬೋದು, ನಾನು ಮೊದಲೇ ಹೇಳಿದ್ದೀನಿ. ಮತ್ತು ಈ ಪೌಡರ್ ಈ ಪಲ್ಯಕ್ಕೆ ತುಂಬಾ ಟೇಸ್ಟ್ ಕೊಡುತ್ತೆ. ಈ ಪೌಡರ್ ಹಾಕಿದ ಮೇಲೆ ತುಂಬಾ ಫ್ರೈ ಮಾಡೋಷ್ಟಿಲ್ಲ, ಯಾಕಂದ್ರೆ ಪೌಡರ್ನ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ. ಮತ್ತು ಕೊಬ್ಬರಿನೂ ಹಾಕಿದ್ದೀನಿ ಇದಕ್ಕೆ ಪೌಡರ್ಗೆ. ಈಗ ಬೇಕು ಅಂದರೆ ನಿಮಗೆ ರುಚಿಗೆ ಇನ್ನೂ ಸ್ವಲ್ಪ ಹಸಿ ಕೊಬ್ಬರಿ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಮೊದಲೇ ಹಾಕಿರೋದ್ರಿಂದ ಈಗ ಹಾಕ್ತಾ ಇಲ್ಲ. ಈ ಪಲ್ಯನ ನೋಡಿ, ಈ ಪಲ್ಯಕ್ಕೆ ನಾನು ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿದ್ದೀನಿ ಅಲ್ವಾ, ಆದರೆ ಈ ಕಡಲೆಬೇಳೆ ಉದ್ದಿನ ಬೇಳೆನ ತೆಗೆದ್ಬಿಟ್ಟು ಉಪಯೋಗಿಸ್ದೆ, ಬರೀ ಮಾಮೂಲಿ ಪಲ್ಯ ಇದೆಲ್ಲ ಮಾಮೂಲಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಿ, ಮತ್ತು ಚಪಾತಿ ಮಧ್ಯೆ ಈ ಪಲ್ಯನ ಸ್ಟಫಿಂಗ್ ಮಾಡಿ ಫೋಲ್ಡ್ ಮಾಡಿ ಮತ್ತೆ ಪರೋಟ ಥರ ಲಟ್ಟಿಸಿ ಮಾಡೋದ್ರಿಂದ, ಮತ್ತು ತುಪ್ಪ ಹಾಕಿ ಮಾಡೋದ್ರಿಂದ ಪರೋಟ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅಕಸ್ಮಾತ್ ಸೊಪ್ಪು ತಿನ್ನಲ್ಲ ಅಂದಾಗ ಪರೋಟ ಮಾಡೋದ್ರಿಂದ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ನೋಡಿ ಈಗ ಈ ಪಲ್ಯ ರೆಡಿಯಾಗಿದೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನೀವು ಕೊತ್ತಂಬರಿ ಸೊಪ್ಪು ಇಷ್ಟ ಆದರೆ ಹಾಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ. ಮತ್ತು ಇದು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಪಲ್ಯ ರೆಡಿಯಾಗಿದೆ, ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿ ಈಗ ರುಚಿಕರವಾದಂತಹ ಮೆಂತ್ಯ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನೀವು ಮೆಂತ್ಯ ಸೊಪ್ಪು ಪಲ್ಯ ಮೆಂತ್ಯ ಸೊಪ್ಪನ್ನ ಇನ್ನೂ ಜಾಸ್ತಿ ಕ್ವಾಂಟಿಟಿ ತಗೊಂಡ್ರೆ ಇನ್ನೂ ಒಂದು 3-4 ಸ್ಪೂನು ಗೋರಿಕಾಯಿ ಪಲ್ಯದ ಪೌಡರ್ನ ಜಾಸ್ತಿ ಹಾಕೋಬೇಕಾಗುತ್ತೆ, ಮತ್ತು ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ಸುಮಧುರ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.